ನೋಡಿ, ಇವಾಗ ಅದೇನು ಪ್ರಿಂಟ್ ತೊಗೊಂಡಿದೀವೋ ಇದು ಖಾಲಿ ಮಗ್ ಇದು. ಈ ಮಗ್ ಮೇಲೆ ಹಿಂಗೆ ಟೇಪ್ ಹಾಕ್ಕೊಳ್ತೀವಿ. ಇದಕ್ಕೆ ಟೇಪೂ ಸಪ್ರೇಟ್ ಟೇಪ್ ಇರುತ್ತೆ, ನಾರ್ಮಲ್ ಸೆಲೋಟೇಪ್ ಹಾಕೋಂಗಿಲ್ಲ. ಸೊ 200 ಡಿಗ್ರಿ ಸೆಂಟಿಗ್ರೇಡಲ್ಲಿ ನಾವು ಮಿಷಿನಲ್ಲಿ ಆಪರೇಟ್ ಮಾಡ್ತೀವಲ್ಲ, ಸಬ್ಲಿಮೇಷನ್ ಟೇಪ್ ಅಂತ ಬರುತ್ತೆ. ಇದನ್ನು ನಮ್ಮಲ್ಲಿ ಸಿಗುತ್ತೆ, ಮಿಷಿನ್ ಜೊತೆಗೆ ಕೊಟ್ಟಿರ್ತೀವಿ, ಸಪ್ರೇಟಾಗೂ ತೊಗೋಬೋದು. ಈ ಥರ ಟೇಪ್ ಹಾಕ್ಕೊಳ್ತೀವಿ. ಸರ್, ಅದು ಪ್ರಿಂಟ್ ಆಗಿದೆಯಲ್ಲ ಪೇಪರ್, ನಾರ್ಮಲ್ ಪೇಪರ್? ಇದು ಸಬ್ಲಿಮೇಷನ್ ಪೇಪರ್ ಸರ್. ಸೊ ಮಿಷಿನ್ ಜೊತೆಗೆ ಪ್ರಿಂಟರು, ಮಿಷಿನ್ನು, ಪೇಪರು, ಇಂಕು, ಟೇಪು ಇದು ಸೆಟ್ ಆಗಿ ತೊಗೊಂಡ್ರೆ ನಿಮಗೆ ಎಲ್ಲ ಇದರಲ್ಲೇ ವರ್ಕ್ ಆಗುತ್ತೆ. ಪ್ಲೇನ್ ಪೇಪರಲ್ಲಿ ಯೂಸ್ ಮಾಡೋಕ್ಕಿಲ್ಲ, ಪ್ಲೇನ್ ನಾರ್ಮಲ್ ಇಂಕ್ಜೆಟ್ ಇಂಕ್ ಯೂಸ್ ಮಾಡೋಂಗಿಲ್ಲ, ಟೇಪು ಸೆಲೋಟೇಪ್ ಯೂಸ್ ಮಾಡೋಂಗಿಲ್ಲ. ಸೊ ಇವೆಲ್ಲ ನಾವು ಮಿಷಿನ್ ಬೇಕು, ನಾವು ಸೆಟಪ್ ಮಾಡ್ತೀವಿ ಅನ್ನೋರಿಗೆ ನಾವು ಇವೆಲ್ಲ ಡೀಟೇಲ್ಸ್ ಹೇಳ್ಕೊಡ್ತೀವಿ. ಸೊ ಇವಾಗ ಈ ಥರ ಪೇಪರ್ ಹಾಕೊಂಡ್ವಲ್ಲ, ಸೊ ಈ ಮಿಷಿನ್ನ, ಸೊ ಫಾರ್ ಎಕ್ಸಾಂಪಲ್ ಇವಾಗ ಇದು ಮಿಷಿನ್ ಇದೆ ನೋಡಿ, 5-in-1 ಕಾಂಬೋ ಮಿಷಿನ್ನು. ಸೊ ಇದಕ್ಕೆ ಸೆಟ್ ಬರುತ್ತೆ. ಸೊ ಇಲ್ಲಿ ಆನ್ ಮಾಡಿದ ತಕ್ಷಣ ನಿಮಗೆ ಟೆಂಪರೇಚರ್ ಎಲ್ಲ ತೋರಿಸುತ್ತೆ ನೋಡಿ. ಸೊ ಟೆಂಪರೇಚರ್ ಇದೆ, ಟೈಮ್ ಇದೆ. ಸೊ ಬೇಸಿಕಲಿ ಮಿಷಿನ್ ಏನಪ್ಪಾ ಅಂದರೆ ಎಷ್ಟು ಟೆಂಪರೇಚರಲ್ಲಿ ಎಷ್ಟು ಸೆಕೆಂಡ್ಸ್ ಇಡಬೇಕು ಅನ್ನೋದು ಮಾತ್ರ ಒಂದು ಕ್ಯಾಲ್ಕುಲೇಷನ್ ಇದರಲ್ಲಿ. ಸೊ ಮಗ್ಗಾದರೆ ಒಂದು ಟೆಂಪರೇಚರು, ಟಿ ಶರ್ಟ್ಸ್ಗಾದರೆ ಒಂದು ಟೆಂಪರೇಚರು, ಕೀ ಚೈನ್ಸ್ಗೊಂದು ಟೆಂಪರೇಚರು. ಸೊ ಇಲ್ಲಿ ನೀವು ನೋಡ್ತಿರಂಗೆ 85% ಆಫ್ ದಿ ಪ್ರಾಡಕ್ಟ್ಸ್, ಲ್ಯಾಂಪ್ಸ್ ಇರ್ಬೋದು, ಫ್ರೇಮ್ಸ್ ಇರ್ಬೋದು, ಕ್ಯಾರಿಕೇಚರ್ ಫ್ರೇಮ್ಸು ಮತ್ತು ಕೀ ಚೈನ್ಸು, ಕಾಫಿ ಮಗ್ಸು, ಎಲ್ಲ ಥರ ಪ್ರಾಡಕ್ಟ್ಸ್ ಇದೇ ಮಿಷಿನಲ್ಲಿ ಮಾಡ್ಬೋದು. ಸೊ ಇದರಲ್ಲಿ ಏನು ಮಾಡ್ತೀವಿ ನೋಡಿ, ಈ ಥರ ಮಗ್ ಮಿಷಿನ್ ಇರುತ್ತಲ್ಲ, ಸೊ ಇದರಲ್ಲಿ ಟೆಂಪರೇಚರು, ಸೆಟ್ಟಿಂಗ್ಸ್ ಎಲ್ಲ ನಾವು ಹೇಳ್ಕೊಡ್ತೀವಿ ಟ್ರೈನಿಂಗಲ್ಲಿ. ಸೊ ಈ ಥರ ಇಟ್ಟು ಪ್ರೆಸ್ ಮಾಡಿ ಒಂದು 200 ಡಿಗ್ರಿ ಟೆಂಪರೇಚರಲ್ಲಿ ಒಂದು 120 ಸೆಕೆಂಡ್ಸ್ ಈ ಥರ ಬಿಟ್ವಿ ಅಂದರೆ ಆ ಹೀಟ್ಗೆ ಆ ಪೇಪರ್ ಅನ್ನೋದು ಟ್ರಾನ್ಸ್ಫರ್ ಆಗುತ್ತೆ. ಸೊ ಪ್ರಿಂಟಿಂಗ್ ಆದಮೇಲೆ ನಿಮಗೆ ಆ ಪೇಪರ್ ತೆಗೆದು ಇದು ವೇಸ್ಟ್, ಇನ್ನು ಪೇಪರು. ಸೊ ಡೈರೆಕ್ಟ್ ಮಗ್ ಮೇಲೆ ಪ್ರಿಂಟ್ ಆಗಿರುತ್ತೆ, ಇದರಲ್ಲಿರೋ ಕಂಟೆಂಟು ಮಗ್ ಮೇಲೆ ಪ್ರಿಂಟ್ ಆಗ್ಬಿಡುತ್ತೆ. ಫ್ರೆಂಡ್ಸ್ ಆಗಿದ ತಕ್ಷಣ ನೋಡಿ, ಸೌಂಡ್ ಬಂತ, 0-ಗೆ ಬಂದು ಸೆಟ್ ಆಗಿದೆ. ಓಕೆ, ಎಂಡ್. ಈಗ ಪ್ರಿಂಟ್ ಆಗಿರುತ್ತೆ ಮಗ್ಗು, ಬಟ್ ಇದು ಡೆಮೋಗೆ ಅಂತ ತೋರಿಸ್ತಾ ಇದ್ದೀನಿ, ಇದೇ ಫೈನಲ್ ಪ್ರಿಂಟ್ ಅಲ್ಲ. ಮಗ್ಗು ತುಂಬ ಬಿಸಿ ಇರುತ್ತೆ, ಸೊ ಡೈರೆಕ್ಟಾಗಿ ಕೈ ಇಡಕ್ಕೆ ಹೋಗಬಾರ್ದು ಯಾರೇ ಆಗಲಿ ಫಸ್ಟ್ ಟೈಮ್ ಶುರು ಮಾಡಬೇಕಾದವ್ರಿಗೆ, ಒಂದು ಸಜೆಷನ್ನು. ಹಾಗೆ ಈಗ ಪೇಪರಲ್ಲಿ ಏನು ಪ್ರಿಂಟ್ ಇತ್ತು ನಾನು ಫುಲ್ ಫ್ಲೆಡ್ಜ್ ಆಗಿ ಮಾಡಿಲ್ಲ, ಸೊ ಪ್ರಿಂಟ್ ಈಗ ಬಂತ ಅನ್ಕೋಬೇಡಿ, ಜಸ್ಟ್ ಡೆಮೋಗೆ ತೋರಿಸ್ತಾ ಇದ್ದೀನಿ. ಪೇಪರಲ್ಲಿ ಅದೇನು ಪ್ರಿಂಟ್ ಇತ್ತು ನೋಡಿ, ಈ ಥರ ಮಗ್ಗೆ ಟ್ರಾನ್ಸ್ಫರ್ ಆಗಿದೆ. ಸೊ ಇದಕ್ಕೆ ಎಕ್ಸಾಕ್ಟ್ ಟೆಂಪರೇಚರ್ ಕೊಟ್ಟು ಎಕ್ಸಾಕ್ಟ್ ಟೈಮಿಂಗ್ ಕೊಟ್ಟರೆ ಪರ್ಫೆಕ್ಟ್ ಪ್ರಿಂಟ್ ಬರುತ್ತೆ. ಪರ್ಮನೆಂಟ್ ಪ್ರಿಂಟ್ ಸರ್ ಇದನ್ನು, ಮಗ್ಗು ಒಡೆದೋಗೋವರೆಗೂ ಪ್ರಿಂಟ್ ಹೋಗೋದಿಲ್ಲ, ಪರ್ಮನೆಂಟ್ ಪ್ರಿಂಟ್ ಇರುತ್ತೆ. ಬಟ್ ಸೆರಾಮಿಕ್ ಮೆಟೀರಿಯಲ್ ಇರೋದ್ರಿಂದ ನೀವು ಸ್ಕ್ರಬ್ಬರ್ ಏನಾದರೂ ಯೂಸ್ ಮಾಡಿದ್ರೆ ಸ್ಕ್ರ್ಯಾಚಸ್ ಆಗೋದು ಖಂಡಿತ. ನಾರ್ಮಲ್ ಹ್ಯಾಂಡ್ ವಾಶ್ ಮಾಡಿಕೊಂಡ್ರೆ ಲೈಫ್ ಟೈಮ್ ಬರುತ್ತೆ ಇದಕ್ಕೆ. ಸರ್, ಈಗ ಈ ಮಿಷಿನ್ನು ಕಾಸ್ಟ್ ಎಷ್ಟಾಗುತ್ತೆ? ಸೊ ಮಿಷಿನ್ನು ನಿಮಗೆ 15,000 ರೂಪಾಯಿಂದನೂ ಇದೆ. ಸೊ ಪ್ರಿಂಟರ್ ಒಂದು ಮಾರ್ಕೆಟ್ ರೇಟ್ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ, ಈಗಿರೋ ಬಜೆಟಲ್ಲಿ ಒಂದು 25,000 ವರೆಗೂ ಪ್ರಿಂಟರ್ ಸಿಗುತ್ತೆ. 6-ಕಲರ್ A4 ಎಪ್ಸನ್ ಪ್ರಿಂಟರು. ಇಂಕ್ ಬೇಕಾಗುತ್ತೆ, ಒಂದು 6 ಕಲರ್ಸ್ ಇಂಕ್ ಬರುತ್ತೆ, ಅದಕ್ಕೆ ಇಂಕ್ ಬೇಕಾಗುತ್ತೆ. ಟೇಪು, ಪೇಪರು ಎಲ್ಲ ಒಂದು 45,000-50,000 ಬಜೆಟಲ್ಲಿ ನಾವೇ ಕೊಡ್ತೀವಿ ಸರ್. ನಮ್ಮ ವೆಬ್ಸೈಟಲ್ಲಿ ಎಲ್ಲ ಡೀಟೇಲ್ಸ್ ಇರುತ್ತೆ, ಅಥವಾ ನಮ್ಮ ವಾಟ್ಸಪ್ ನಂಬರ್ ಬರ್ಕೊಳ್ಳಿ, 998-6-205-444. ಈ ನಂಬರ್ಗೆ ನಿಮ್ಮ ಇಂಟ್ರೆಸ್ಟ್ನ ತಿಳಿಸಿ, ಅಂದರೆ ನಾನು ಇಂಥ ಬಿಸ್ನೆಸ್ ಮಾಡ್ತಿದ್ದೀನಿ ಅಥವಾ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ಡೀಟೇಲ್ಸ್ ಹಾಕಿ ನಾವು, ಇಲ್ಲ ಕಾಲ್ ಮಾಡಿ, ನಾವು ಅದಕ್ಕೆ ತಕ್ಕಂಗೆ ನಿಮಗೆ ಸಜೆಷನ್ಸ್ ಕೊಟ್ಟು ಬಿಸ್ನೆಸ್ ಸ್ಟಾರ್ಟ್ ಮಾಡಿಸ್ತೀವಿ ಸರ್. ನಿಮ್ಮ ಶಾಪ್ ಹತ್ರ ಬಂದು ಏನಾದರೂ ನೋಡ್ಬೋದು? ಖಂಡಿತ ಸರ್, ಇಲ್ಲಿ ನೀವು ನೋಡ್ತಿರಂಗೆ ಇದು ಡೆಮೋ ಮಿಷನು, ಯಾರೇ ಬಂದರೂ ಇಲ್ಲಿ ಈ ಥರ ನಾವು ಡೆಮೋ ಮಾಡಿ ತೋರಿಸ್ತೀವಿ. ಆರಾಮ್ಸೆ ಬನ್ನಿ, ನಮ್ದು ಇಲ್ಲಿ ಪ್ರಿಂಟಿಂಗ್ ನಡೀತಾ ಇರುತ್ತೆ, ನೀವು ಬಂದು ಲೈವಲ್ಲಿ ನಿಂತು ಪ್ರಿಂಟಿಂಗೂ ಸಹ ನೋಡ್ಬೋದು. ಸೊ ಫುಲ್ ಫ್ರೆಶ್ ಆಗಿ ನೋಡಿ, ಬೇಕಾದ್ರೆ 1 ಅವರ್ 2 ಅವರ್ ಟೈಮ್ ಸ್ಪೆಂಡ್ ಮಾಡಿ ಎಲ್ಲ ನೋಡಿ, ನಿಮ್ಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದಮೇಲೆ ನೀವು ಬೇಕಾದ್ರೆ ನೀವು ಬಿಸ್ನೆಸ್ ಶುರು ಮಾಡ್ಬೋದು ಸರ್. ಸರ್, ಟ್ರೈನಿಂಗ್ ಏನಿಲ್ಲ ಸರ್. ಇವಾಗ ಇದು ಈ ಮಿಷನ್ ತೊಗೊಳ್ತಿದ್ದಾರಲ್ಲ, ಈ ಮಿಷನ್ನ ಹೇಗೆ ಆಪರೇಟ್ ಮಾಡೋದನ್ನೋದನ್ನ ಟ್ರೈನಿಂಗ್ ಕೊಡ್ತೀವಿ. ಒಂದು ಫಿಸಿಕಲ್ ಟ್ರೈನಿಂಗ್ ಇಲ್ಲೇ, ನೀವು ಮಿಷನ್ ಹೇಗೆ ಆಪರೇಟ್ ಮಾಡೋದಂತ ನಮ್ಮ ಲೈವ್ ವರ್ಕ್ ಸ್ಟೇಷನಲ್ಲಿ ಒಂದು 1 ಅವರ್ ನಮ್ಮ ಹುಡುಗನ ಜೊತೆ ಬಿಟ್ಟಿರ್ತೀವಿ. ನೀವು ಪ್ರಿಂಟ್ಸ್ ಮಾಡಬೇಕಾದ್ರೆ ನೀವು ಅದು ಏನು ಅಂತ ತಿಳ್ಕೊಬೋದು. ಎರಡನೇದು, ನಿಮ್ಮ ಮಿಷನ್ ಹೇಗೆ ಆಪರೇಟ್ ಮಾಡೋದು ಇಲ್ಲೂ ಹೇಳ್ತೀವಿ. ಮೇಯ್ನ್ ಥಿಂಗ್ ಏನಂದರೆ, ನಿಮ್ಮ ಕೈಯಲ್ಲಿ, ನಿಮ್ಮ ಮಿಷಿನಲ್ಲಿ ನೀವು ಇವಾಗ ತೊಗೊಂಡೋಗಿರ್ತೀರಲ್ವ, ಸೆಟಪ್ ಮಾಡಿರ್ತೀರ. ಸೊ ನಾವು ವಿಡಿಯೋ ಕಾಲ್ ಆಗಲಿ ಅಥವಾ ಟೀಮ್ ವ್ಯೂವರ್ ಏನೋ ಸಟನ್ ಟೆಕ್ನಾಲಜೀಸ್ ಯೂಸ್ ಮಾಡಿಕೊಂಡು ಲಾಗಿನ್ ಮಾಡಿ ನಿಮ್ಮ ಸಿಸ್ಟಮಲ್ಲಿ ನಿಮ್ಮ ಕೈಯಲ್ಲೇ ಪ್ರಿಂಟ್ ಮಾಡಿಸ್ತೀವಿ. ಸೊ ಅವಾಗ ನೀವು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಗೈನ್ ಮಾಡ್ಕೊತೀರ. ನಾವು ಹೇಳೋದ್ರಲ್ಲಿ ಅಷ್ಟು ಎಕ್ಸ್ಪೀರಿಯನ್ಸ್ ಬರಲ್ಲ, ನೀವಾಗ ನಿಮ್ಮ ಕೈಯಾರೆ ನೀವು ಪ್ರಿಂಟ್ ಮಾಡಿದ್ರೆ ನಿಮಗೊಂದು ಎಕ್ಸ್ಪೀರಿಯನ್ಸ್ ಬರುತ್ತೆ, ಅದನ್ನು ನಮ್ಮ ಜವಾಬ್ದಾರಿ, ನಾವು ಮಾಡಿಸ್ಕೊಡ್ತೀವಿ. ಬಟ್ ಅಗೈನ್ ಹೇಳ್ತಾ ಇದ್ದೀನಿ, ಡಿಸೈನ್ ಸ್ಕಿಲ್ಸ್ ನಿಮಗೆ ಇರಬೇಕು ಫಸ್ಟೇ.